हेलो नमस्ते हेगिदीरेल्लरू वेलकम टू दिव्यास व्लॉग ना निम्म प्रीतिय दी फ्रेंड्स नावेल्लरू तण्णीर बावि बीच गे होरटिदीवि इल्लि नम्म मनेयल्लि तावरे हू अरळिदे ಹೊರಟಿದೀವಿ ಇವಾಗ ಮಳೆ ಬರ್ತಾ ಇಲ್ಲ ಬಟ್ ಮಳೆ ಬರುವಂಗಿದೆ ಫ್ರೆಂಡ್ಸ್ ನಾವೆಲ್ಲರೂ ತಣ್ಣೀರ್ ಬಾವಿ ಬೀಚ್ ಗೆ ಹೋಗ್ತಾ ಇದೀವಿ ಬಿಸ್ನೀರ್ ಬಾವಿಗ ಬಿಸ್ನೀರ್ ಬಾವಿಗೆ ಅಂತ ಅಂತ ನನ್ನ ಡೈಲಾಗ್ ಅನ್ನ ಎಲ್ಲರೂ ಕಾಪಿ ಮಾಡಿದ್ರು ಬಿಸ್ನೀರ್ ನಾನು ವಾಪಸ್ ಜೋಶಿಗೆ ಬಂದಾಯ್ತು ಇನ್ನು ವ್ಲಾಗ್ ಅಲ್ಲಿ ನಾನು ಬಂದೆ ಬರ್ತೇನೆ ಓಕೆ ಸೋ ಎಲ್ಲಿ ಏನಿದೆ ಅಂತ ಶ್ರೀಶನಿಗೆ ಒಂದು ಇಂಟರೆಸ್ಟ್ ಇದೆ ಯಾಕಂದ್ರೆ ಅಲ್ಲಿ ಒಂಟೆಗಳಿದೆ ಹಾರ್ಸ್ ಇದೆ ಹಾಗೆ ಮೊನ್ನೆ ಬಂದವ ಹೇಳ್ತಾ ಇದ್ದ ನನಗೆ ಬೀಚಿಗೆ ಹೋಗಬೇಕು ಅಂತ ಹಾಗೆ ಇನ್ನ ಅವನಿಗೆ ವಾಪಸ್ ಅವನ ಊರಿಗೆ ಹೋಗ್ಲಿಕ್ಕೆ ಆಯ್ತು ಹಾಗಾಗಿ ಒಂದು ಬೀಚ್ ತೋರಿಸಿ ಬಿಡೋಣ ಅಂತ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಅವನು ಶಿರಸಿಗೆ ಹೋಗಿ ಅಲ್ಲಿಂದ ಅಣ್ಣನ ಪ್ರಣವಣ್ಣನ ಕಳಿಸ್ತಾನೆ ಈ ಕಡೆಗೆ ಹೌದಾ ಶ್ರೀಶ ಅವನು ಒಂದು ಗಳಿಗೆ ಶ್ರೀಶ ತಿರುಗು ಹೋಗ್ಬಿಡುತ್ತದೆ ಹೌದಾ ಅಲ್ಲಿ ಶ್ರೀಶನ ಮನೆಯಲ್ಲಿ ಅವನ ಅಣ್ಣ ಇದ್ದಾನೆ ಅವನಿಗಿಂತ ಒಂದು ವರ್ಷ ದೊಡ್ಡವನು ಅವನನ್ನ ಕಳಿಸಬೇಕು ಅಂತ ಹೇಳ್ತಾ ಇದ್ರು ನನ್ನ ಹಸ್ಬೆಂಡ್ ಅದಕ್ಕೆ ಇಲ್ಲ ಆಹಾ ಅಂತ ಅವನನ್ನ ಇಲ್ಲಿ ಕಳಿಸಿ ಅವನು ಶಿರಸಿಲಿ ಕೂತ್ಕೊಳ್ಳಲಿಕ್ಕೆ ಅವನು ತಯಾರಿಲ್ಲ ಸೋ ಇವಾಗ ನಾವು ಎಲ್ಲಿಗೆ ರೀಚ್ ಆದ್ವಿ ಇವಾಗ ನಾನು ನಾವೀಗ ತಣ್ಣೀರ್ ಬಾವಿಯಲ್ಲಿ ಇರುವ ನಾವೀಗ ಬೀಚ್ ನಾವೀಗ ಕಲ್ಲಡ್ಕ ಹತ್ರ ರೀಚ್ ಆದ್ವಿ ಎಲ್ಲರಿಗೂ ಇರುವಂತದ್ದು ಒಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ ಹೇರ್ ಫಾಲ್ ಪ್ರಾಬ್ಲಮ್ ಇಲ್ಲದವರೇ ಇಲ್ಲ ಇವಾಗಿನ ಏನು ವಾತಾವರಣ ಅಥವಾ ಫುಡ್ ಯಾವುದೇ ಕಾರಣ ಇರಬಹುದು ನಮಗೆ ಹೇರ್ ಫಾಲ್ ಕಂಟ್ರೋಲ್ ಆಗುವಂತದ್ದು ತುಂಬಾನೇ ಕಷ್ಟ ಆಗುತ್ತೆ ಸೋ ನಾನು ಎಷ್ಟೋ ಸರ್ತಿ ಆಯಿಲ್ ನಾನು ಮಾಡುವಂತ ಆಯಿಲ್ ಗಳು ಆಮೇಲೆ ಆನಿಯನ್ ಜ್ಯೂಸ್ ಹಾಕ್ಲಿಕ್ಕೆ ಹೇಳಿದೆ ಅದರಲ್ಲೇ ಎಷ್ಟೋ ರೆಮಿಡೀಸ್ ಗಳನ್ನು ನಾನು ಹೇಳಿದ್ದೇನೆ ಬಟ್ ಕೆಲವರಿಗೆ ನಾನು ಮೊನ್ನೆ ಹೇಳಿದ ಹಾಗೆ ಎಷ್ಟೋ ಸಲ ರೆಡಿ ಏನು ಯಾವುದಾದ್ರೂ ಒಳ್ಳೆಯ ಪ್ರಾಡಕ್ಟ್ ಇರುವಂತದ್ದನ್ನು ಯೂಸ್ ಮಾಡುವಂತ ಮನಸ್ಸಿರುತ್ತೆ ಸೋ ಅಂತವರಿಗೆ ಅಂದ್ರೆ ಈಗಿನ ಒಂದು ಜೀವನ ಶೈಲಿಯಲ್ಲಿ ಗಡಿಬಿಡಿ ವಾತಾವರಣದಲ್ಲಿ ಒಳ್ಳೆಯ ಪ್ರಾಡಕ್ಟ್ ಅನ್ನು ನಾವು ಒಂದೇ ಎಲ್ಲವೂ ಒಂದರಲ್ಲೇ ಸಿಗುವಂತದ್ದು ಅಂತ ಆಯಿಲ್ ಇದ್ರೆ ಹಾಕೊಳ್ಳುವಂತಹ ಯಾವ ಮನಸ್ಸಿರುತ್ತೆ ಸೋ ನಾನು ಸರ್ಚ್ ಮಾಡಿದಾಗ ನನಗೆ ಮಾಮಾ ಅರ್ತ್ ಆನಿಯನ್ ಹೇರ್ ಆಯಿಲ್ ತುಂಬಾನೇ ಇಷ್ಟ ಆಯಿತು ಸೋ ಇದು 100% ಕೆಮಿಕಲ್ ಫ್ರೀ ಆಗಿದೆ ಮಿನರಲ್ ಆಯಿಲ್ ಆ್ಯಂಡ್ ಸಿಲಿಕಾನ್ ಫ್ರೀ ಆಗಿದೆ ಡರ್ಮಟಾಲಜಿಕಲಿ ಟೆಸ್ಟೆಡ್ ಕೂಡ ಆಗಿದೆ ಆಮೇಲೆ ಇದು ಎಲ್ಲ ಹೇರ್ ಟೈಪ್ಸಿನವರಿಗೂ ಸೂಟ್ ಆಗುತ್ತೆ ಇದನ್ನು ನಾನು ಟ್ರೆಲ್ಲಿಂದ ಬೈ ಮಾಡಿದ್ದೀನಿ ಟ್ರೆಲ್ಲಲ್ಲಿ ಜೀವನ ಶೈಲಿಯ ವಿಡಿಯೋಗಳನ್ನು ನಾವು ನೋಡ್ಬೋದು ಹಾಗೆ ಒಳ್ಳೆ ಒಳ್ಳೆಯ ಪ್ರಾಡಕ್ಟ್ ಅನ್ನು ಕೂಡ ನಾವು ಬೈ ಮಾಡ್ಬೋದು ಸೋ ಇದು ಹೇರ್ಗೆ ಹೇರ್ ಗ್ರೋತ್ ಆಗಲಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಆಮೇಲೆ ಕೂದಲ ಬುಡಕ್ಕೆ ಸ್ಟ್ರೆಂತ್ ಬರುತ್ತೆ ಆಮೇಲೆ ತುಂಬ ಶೈನಿ ಆಗಿರುತ್ತೆ ಸೋ ಇದು ಎಲ್ಲರೂ ಅಂದ್ರೆ ಗಂಡಸರು ಹೆಂಗಸರು ಎಲ್ಲರೂ ಯೂಸ್ ಮಾಡಬಹುದು ಇದನ್ನ ಆಮೇಲೆ ಒಂದು ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ ಚೆನ್ನಾಗಿ ನೀರು ಕುಡಿಬೇಕು ಚೆನ್ನಾಗಿ ನಿದ್ರೆ ಮಾಡಬೇಕು ಆಮೇಲೆ ಕೆಮಿಕಲ್ ಫುಡ್ ಗಳಿಂದ ಸ್ವಲ್ಪ ದೂರ ಇರಬೇಕು ಇದೆಲ್ಲ ನಾವು ಹೇರ್ ಮೇಂಟೈನ್ ಮಾಡೋದ್ರ ಜೊತೆಗೆ ಮಾಡಲೇಬೇಕು ಅದು ಕೂಡ ನಾನು ಹೇಳ್ತಾ ಇದ್ದೀನಿ ಮಾಮಾ ಅರ್ತ್ ಆನಿಯನ್ ಹೇರ್ ಆಯಿಲ್ ಅಲ್ಲಿ ಆನಿಯನ್ ಆಯಿಲ್ ಅಂಡ್ ರಿಡನ್ಸ್ ಇದೆ ಸೋ ಇದು ತುಂಬಾನೇ ಚೆನ್ನಾಗಿದೆ ನೀವು ಕೂಡ ಯೂಸ್ ಮಾಡಿ ನೋಡಬಹುದು ಆಮೇಲೆ ಇದನ್ನ ನೀವು ಫ್ಯೂ ಡ್ರಾಪ್ಸ್ ಹಾಕಿಬಿಟ್ಟು ಚೆನ್ನಾಗಿ ಕೂದಲ ಬುಡಕ್ಕೆ ಮಸಾಜ್ ಮಾಡ್ಕೋಬೇಕು ಆಮೇಲೆ ಏನು ರಾತ್ರಿ ಮಲಗುವಾಗ ಫುಲ್ ಹಾಗೆ ಓವರ್ ನೈಟ್ ಬಿಟ್ಟರೆ ಒಳ್ಳೆಯದು ಇಲ್ಲ ಅಂದರೆ ಕೆಲವು ಅವರ್ಸ್ ತನಕ ಬಿಟ್ಟು ಆಮೇಲೆ ಹೇರ್ ಅನ್ನು ವಾಶ್ ಮಾಡ್ಕೊಳ್ಳಿ ಸೊ ನಾನು ಇದನ್ನು ಟ್ರೆಲ್ಲಿಂದ ಬೈ ಮಾಡಿದ್ದೀನಿ ಮಾಮಾ ಅರ್ತ್ ಆನಿಯನ್ ಹೇರ್ ಆಯಿಲ್ ಏನಿದೆ ಇದು 399 MRP ಇದೆ ಬಟ್ ನನ್ನ ಕೂಪನ್ ಕೋಡ್ ಮೂಲಕ ನೀವು ಹೋಗೋದ್ರಿಂದ ನಿಮಗೆ 25% ಡಿಸ್ಕೌಂಟ್ ಕೂಡ ಸಿಗುತ್ತೆ ಸೊ ಕೂಪನ್ ಕೋಡ್ ಅಪ್ಲೈ ಆಗಬೇಕಿದ್ರೆ 400 ಅಬೌವ್ ಬೈ ಮಾಡಬೇಕು ಸೊ ನಾನು ಏನು ಮಾಡಿದೆ ಕಾಜಲ್ ಕೂಡ ಇದರ ಜೊತೆ ಬೈ ಮಾಡಿದ್ದೀನಿ ಸೊ ನೀವು ಕೂಡ ಬೈ ಮಾಡೋದಾದರೆ ಆ ರೀತಿಯಾಗಿ ಮಾಡ್ಕೋಬಹುದು
ಹಾಯ್ ಫ್ರೆಂಡ್ಸ್, ಇನ್ನೇನು ಮದುವೆ ಹಾಗೂ ಇನ್ನಿತರ ಹಬ್ಬದ ಸಮಾರಂಭಗಳು ಒಂದರ ಹಿಂದೆ ಒಂದರಂತೆ ಬರುತ್ತಿದೆ ಮತ್ತು ಇದು ಶಾಪಿಂಗ್ ಮಾಡುವ ಸಮಯವಾಗಿದೆ. ಸರಿಯಾದ ಸಮಯಕ್ಕೆ ನಮ್ಮ ಟ್ರೆಲ್ ಶಾಪಿನಲ್ಲಿ ಬ್ಯೂಟಿ ಫೆಸ್ಟಿವಲ್ ಸೀಸನ್ ಆರಂಭವಾಗಿದ್ದು ಈ ಹಿಂದೆಂದು ನಡೆದ ರೀತಿಯಲ್ಲಿ ನಿಮ್ಮ ವಿಶ್ ಲಿಸ್ಟ್ನಲ್ಲಿರುವ ಎಲ್ಲ ಟಾಪ್ ಪ್ರಾಡಕ್ಟ್ಗಳು ಭರ್ಜರಿ ಡಿಸ್ಕೌಂಟ್ ಬೆಲೆಯಲ್ಲಿ ದೊರೆಯುತ್ತಿದೆ. ಬ್ಯೂಟಿ, ಸ್ಕಿನ್ ಕೇರ್, ಮೇಕಪ್, ಗ್ರೂಮಿಂಗ್ ಹೀಗೆ ಎಲ್ಲ ವಿಧ ವಿಧವಾದ ಪ್ರಾಡಕ್ಟ್ಗಳ ಮೇಲೆ 70% ಡಿಸ್ಕೌಂಟ್ ಸಿಗುತ್ತಿದೆ. ನನ್ನ ಕೂಪನ್ ಕೋಡ್ ಬಳಸೋದ್ರಿಂದ ನಿಮಗೆ ಎಕ್ಸ್ಟ್ರಾ 25 ಡಿಸ್ಕೌಂಟ್ ಪಡೆಯಬಹುದಾಗಿದೆ. ಈ ಬ್ಯೂಟಿ ಫೆಸ್ಟಿವಲ್ ಸೇಲ್ ಈಗಾಗಲೇ ನವೆಂಬರ್ 20ರಂದು ಆರಂಭಗೊಂಡಿದ್ದು ಈ ಸಮಯದಲ್ಲಿ ನೀವೇನಾದರೂ ಶಾಪಿಂಗ್ ಮಾಡದಿದ್ದರೆ ಖಂಡಿತವಾಗಿ ಮುಂದೆ ಪಶ್ಚಾತ್ತಾಪ ಮಾಡಿಕೊಳ್ಳದಂತೂ ಗ್ಯಾರಂಟಿ. ಟ್ರೆಲ್ ಕ್ಯಾಶ್, ಇದೀಗ ಟ್ರೆಲ್ನಲ್ಲಿ ಟ್ರೆಲ್ ಕ್ಯಾಶ್ ಆರಂಭವಾಗಿದ್ದು ದುಡ್ಡಿಲ್ಲದೆ ಕೇವಲ ಟ್ರೆಲ್ ಕ್ಯಾಶ್ ಮೂಲಕವೇ ನೀವು ಟ್ರೆಲ್ನಲ್ಲಿ ಶಾಪಿಂಗ್ ಮಾಡಬಹುದಾಗಿದೆ. ಶಾಪಿಂಗ್ ಮಾಡೋದ್ರ ಮೂಲಕ, ಅಪ್ಲಿಕೇಶನ್ ಡೌನ್ಲೋಡ್ ಮಾಡುವಾಗ ಟ್ರೆಲ್ಲನ್ನು ಬೇರೆಯವರಿಗೆ ರೆಫರ್ ಮಾಡೋದ್ರ ಮೂಲಕ ಮತ್ತು ವೀಡಿಯೋಸ್ಗಳನ್ನು ನೋಡೋದ್ರ ಮೂಲಕ ಈ ಟ್ರೆಲ್ ಕ್ಯಾಶನ್ನು ನೀವು ಪಡೆಯಬಹುದು. ಒಂದು ಟ್ರೆಲ್ ಕ್ಯಾಶ್ 1 ರೂಪಿಗೆ ಸಮ. ಒಂದು ಟ್ರೆಲ್ ಕ್ಯಾಶ್ ಅಂದರೆ 1 ರೂಪಿ. ನನ್ನ ಅಣ್ಣನಿಗೆ ಈರೋಳು ತಿನ್ಬೇಕು ಅಂತ ಮೊನ್ನೆಯಿಂದ ಹೇಳ್ತಾ ಇದ್ದ. ಹಿಂದೆಯಲ್ಲಿ ಅಂತ ಹೇಳಿದ್ದು ಹಾಗೆ ಈರೋಳು ತಿನ್ನುವ ಅಂತ ಹೇಳಿ ಇಲ್ಲಿ ಇಳಿತಾ ಇದ್ದೇವೆ. ಈರೋಳು ಅನ್ನ ಹಿಂದಿಯಲ್ಲಿ ಅಂತ ಹೇಳುದು ಈರೋಳರೆ ಅಂತ ಕನ್ನಡ ಶಬ್ದವಾದ ತುಳು ಶಬ್ದವ ನನಗೆ ಗೊತ್ತಿಲ್ಲ. ಈರೋಳು ಬೇಕಾದ್ರೆ ಈರೋಳು ಅಲ್ಲ, ಈರೋಡು. ತೋರಿಸ್ತೀನಿ ನಿಮ್ಗೆ, ಬನ್ನಿ ಅಲ್ಲಿಗೆ ಹೋಗುವ. ತಾಳಿ ಬೊಂಡ ಅಂತ ಹೇಳುದಲ್ಲ ನಾವು, ಅಲ್ಲ ಬೊಂಡ ತಾಳಿ. ಸೊ ತುಂಬಾನೇ ಟ್ರಾಫಿಕ್ ಇದೆ, ನಾವು ರೋಡ್ ಸೈಡ್ ಅಲ್ಲಿ ಆಚೆ ಬದಿಗೆ ಹೋಗ್ಲಿಕ್ಕೆ ಬೇಕಾಗಿ ವೇಟ್ ಮಾಡ್ತಾ ಇದ್ದೀವಿ. ಆಚೆ ಬದಿಗೆ ಹೋಗ್ಲಿಕ್ಕೆ ಈಗ ಸದ್ಯಕ್ಕೆ ಬಿಡುದಿಲ್ಲ ಅಂತ ನಮಗೆ. ನಾವು ರೋಡ್ ಕ್ರಾಸ್ ಮಾಡಿ ಬಂದಾಯ್ತು, ಅಣ್ಣ ಎಲ್ಲ ಅಲ್ಲೇ ಬಾಕಿ ಆಗಿದ್ದಾರೆ. ರೋಡ್ ಕ್ರಾಸ್ ಮಾಡ್ಲಿಕ್ಕೆ ಇಷ್ಟು ಹೊತ್ತು ಬೇಕಾಯ್ತು ನೋಡಿ. ಸೊ ಅಣ್ಣ ತಿಂತಾ ಇರೋದು ಫಸ್ಟ್ ಟೈಮ್, ಹೇಗಿದೆ ಅಣ್ಣ? ಬಹಳ ಚೆನ್ನಾಗಿದೆ. ನಾ ತಮಿಳ್ನಾಡಿಗೆ ಹೋದಾಗ ತಿನ್ಬೇಕು ಅನ್ಕೊಂಡಿದ್ದೆ, ಆದ್ರೆ ಆಗ್ಲೇ ಇಲ್ಲ. ಇವತ್ತು ತಂಗಿ ಮನೆಗೆ ಬಂದಾಗ ಅಣ್ಣ ಲೈಫ್ ಅಲ್ಲೇ ಫಸ್ಟ್ ಟೈಮ್ ತಿಂದಿದಂತೆ. ತಮಿಳ್ನಾಡಿಗೆ ಹೋಗಿರುವಾಗ ಒಂದ್ಸಲ ತಿನ್ಬೇಕು ಅನ್ಕೊಂಡಿದ್ದಂತೆ, ಅವನಿಗೆ ಆಗ್ಲಿಲ್ಲ. ಸೊ ತಂಗಿ ಮನೆ ಬಂದಾಗ ಅವನಿಗೆ ತಿನ್ನುವಂತ ಒಂದು ಚಾನ್ಸ್ ಸಿಕ್ಕಿದೆ. ಸೊ ನಾವು ತಣ್ಣೀರ್ ಬಾವಿ ರೀಚ್ ಆದ್ವಿ. ಇಶಾನ್ ನಿದ್ದೆ ಮಾಡಿ ಎತ್ತ, ಜಸ್ಟ್ ನಿದ್ದೆ ಮಾಡಿದ್ದೆ ಮರೆ. ಗುಡ್ ನೈಟ್, ಗುಡ್ ನೈಟ್ ಅಂತೆ. ಅಲ್ಲಿ ಸೂರ್ಯ ಮುಳುಗಬೇಕಷ್ಟೇ, ನೀನೆಲ್ಲಿ ಗುಡ್ ನೈಟ್ ಹೇಳುದು? ಸೊ ಎಲ್ರೂ ಈಗ ಇಳಿವ, ಬೀಚಿಗೆ ಹೋಗುವ, ನೋಡುವ ಏನಾದ್ರು ತಿನ್ಲಿಕ್ಕೆ ಕೊಡ್ತಾರಂತೆ. ನೋಡುವ ಕೇಳುದು ತಿನ್ಲಿಕ್ಕೆ ಮಾತ್ರ. ಬೀಚ್ ಬಂತು, ಸೊ ಫ್ರೆಂಡ್ಸ್ ನನ್ನ ಬ್ಯಾಗ್ ಯಾವಾಗ್ಲೂ ಒಂಥರ ಏನು ತುಂಬಿದಾಗಿರುದು ಈ ಕಾರಣದಿಂದ. ಎಂತ ಹಾಕಿದ್ದೆ ಅದಕ್ಕೆ? ಇವರ ಪರ್ಸ್, ಮೊಬೈಲ್ ಎಲ್ಲ, ನಂದು ಮೊಬೈಲ್ ಎಲ್ಲ ನನ್ನ ಬ್ಯಾಗಿನೊಳಗೆ ಹಾಕಿ ಅವರು ಆರಾಮಾಗಿ ಇರುವಂತದ್ದು ಅವರಿಗೊಂದು ಅಭ್ಯಾಸ. ಮಳಲೆಲ್ಲ ಆಡಿದ್ ಬರ್ತೀನಿ ಹಾಕೊಂಡು ಹೋಗಿ. ಹಾ, ಇಲ್ಲಿ ಬಿಚ್ಚಬೇಡ, ಎಲ್ಲ ಮಕ್ಳಿಗೂ ತಕೊಂಡೋಗ್ತಾರೆ. ಮಕ್ಳು ತಕೊಂಡೋಗ್ತೇನೆ, ನಿಂಗೆ ಬಿಡುದಿಲ್ಲ.
ನಿಂಗೆಲ್ಲ ಮತ್ತೆ ಫ್ಲೈಟ್ ಅಣ್ಣನ ಮೇಲೆ ಬರ್ತಾ ಇದೆ ಬೇಗ ತಪ್ಪಿಸ್ಕೋ ಅಣ್ಣ ಏ ಫ್ಲೈಟ್ ಬಿಡ್ತಾ ಇದೆ ಎಲ್ಲರೂ ಓಡಿ ಸುಂದರವಾದ ಗಾಡಿ ಪಟಗಳು ತುಂಬಾನೇ ಹತ್ತಿತ್ತು ಒಂಟೆ ಹಾರ್ಸ್ ಎಲ್ಲ ಅದರ ಮೇಲೆ ಕೂತು ಕೂತು ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ರು ಮಕ್ಕಳೆಲ್ಲ ಸೊ ದೊಡ್ಡವರೆಲ್ಲ ಮಕ್ಕಳ ಜೊತೆ ಆಟ ಆಡ್ತಾ ಏನು ಸೂರ್ಯ ಮುಳುಗ ಹೊತ್ತನ್ನು ಎಲ್ಲರೂ ನೋಡ್ತಾ ಇದ್ರು ನನಗೆ ಮಾತ್ರ ಸೂರ್ಯ ಮುಳುಗುವಾಗ ಶೂಟಿಂಗ್ ಮಾಡಲಿಕ್ಕಾಗಲಿಲ್ಲ ಯಾಕಂದರೆ ನಮ್ಮ ಶ್ರೀಶ ತುಂಬಾ ಗಲಾಟೆ ಮಾಡ್ತಾ ಇದ್ದ ಎಲ್ಲದರಲ್ಲೂ ಅಲ್ಲಿ ಇಲ್ಲಿ ಕೂತ್ಕೋಬೇಕು ವಾಪಸ್ ಮತ್ತೆ ಮತ್ತೆ ಕೂತ್ಕೊಳ್ಬೇಕು ಅಂತ ಹೇಳಿ ತುಂಬಾ ಗಲಾಟೆ ಮಾಡ್ತಿದ್ದ ಸೊ ನಾವು ಅವನ ಜೊತೆ ಎಲ್ಲ ಏನು ಅವನ ಹಿಂದೆ ಓಡಾಟದಲ್ಲಿ ಶೂಟಿಂಗ್ ಮಾಡಲಿಕ್ಕಾಗಲಿಲ್ಲ ಮತ್ತು ನಮಗೆ ನಾವು ಆ ಕಡೆ ಇದ್ವಿ ಹಾಗೆ ಎಲ್ಲರೂ ಮಾತಾಡ್ತಾ ಬೀಚಲ್ಲಿ ಅಂದರೆ ಬೀಚಿನ ಪಕ್ಕ ಹೋಗಲಿಕ್ಕೆ ಅಲ್ಲಿ ಬಿಡ್ತಾ ಇರಲಿಲ್ಲ ಯಾಕಂದರೆ ಅಲ್ಲಿ ಹಗ್ಗ ಬಿಟ್ಟಿತ್ತು ಇಲ್ಲಿ ನೋಡಿ ಎಲ್ಲ ಮಕ್ಕಳು ಅಲ್ಲಿಂದ ಟಾಯ್ಗಳನ್ನೆಲ್ಲ ತೆಗೆದು ಆಟ ಆಡ್ತಾ ಇದ್ರು ಮರಳಲ್ಲಿ ಒಂಟೆ ತುಂಬಾ ಚೆನ್ನಾಗಿತ್ತು ಬಟ್ ಅದರ ಬಾಯಿಗೆ ಕಟ್ಟಿದ್ರು ಯಾಕೆಂತ ನಂಗೆ ಗೊತ್ತಿಲ್ಲ ಸೊ ಪಾಪ ಅನ್ನಿಸ್ತಾ ಇತ್ತು ನನಗೆ ಒಂಥರ ಹಿಂಸೆ ಮತ್ತೆ ಮತ್ತೆ ಹೋಗಿ ವಾಪಸ್ ಕೂತು ಹೊರಗಡೆ ಬಂದು ಮತ್ತೆ ನನಗೆ ವಾಪಸ್ ಅದರಲ್ಲಿ ಕೂತ್ಕೊಳ್ಬೇಕು ಅಂತ ತುಂಬಾ ಹಠ ಮಾಡ್ತಿದ್ದ ನಾವಿಲ್ಲಿ ಬಂದಿದ್ದಾಗ ನನ್ನ ಅಮ್ಮ ತಮ್ಮ ತಮ್ಮನ ಹೆಂಡತಿ ಮಕ್ಕಳೆಲ್ಲ ಬಂದಿದ್ದಾರೆ ಎಲ್ಲರೂ ಇದ್ದಾರೆ ಇಲ್ಲಿ ಅಮ್ಮ ಏನು ಚಿಪ್ಸ್ ಎಲ್ಲ ಮಾಡಿಕೊಂಡಿದ್ದಾರೆ ಹೇಳೋದು ಅಮ್ಮ ಅಂತ ಅಮ್ಮ ಎಲ್ಲಿ ಹೋದ್ರು ಮನೆಯಲ್ಲಿ ಮಾಡಿದ್ದನ್ನೇ ತಂದು ಮಕ್ಕಳಿಗೆ ಕೊಡ್ತಾರೆ ಅಂತ ಹೇಳಿ ನೋಡಿ ಇವಾಗ ಬಾಳೆಹಣ್ಣು ಕೊಡ್ತಾ ಇದ್ದಾಳೆ ಮಾಡು
ಶ್ರಾವಣಿ ಬಾ 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 ನಾನು ಅಲ್ಲಿ ಹೋಗ್ಬೇಕು, ನಾನು ಅಲ್ಲಿ ಜಾರ್ಲಿಕ್ಕೆ ಹೋಗ್ಬೇಕಾ? ನನಗೆ ಅಲ್ಲಿ ಜಾರ್ಬೇಕು ಅಂತ ಆಸೆ ಆಗ್ತಾ ನನಗೆ. ನಾನು ಒಂದು ಕೆಲಸ ಮಾಡ್ತೇನೆ, ಒಂದು ಬಾಳೆಹಣ್ಣು ಚೋಲಿ ಕೊಡ್ತೇನೆ, ನೆಲದಲ್ಲಿ ಇಟ್ಟು ಜಾರು ಮತ್ತೆ ಸೊಟ್ಟ ರಿಪೇರಿಗೆ ಇಲ್ಲಿಗೆ ಹೋಗುದು ಇಲ್ಲಿ ಕಡ್ಲೆ ಕಳ್ಳ ಇವರು ಐಸ್ ಕ್ರೀಮ್ ಸೇಲ್ ಮಾಡ್ತಾ ಇದಾರೆ. ರಾಘು ಹೆಗ್ಡೆ ಇವತ್ತಿಂದ ಹೊಸ ಬಿಸ್ನೆಸ್. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ತಣ್ಣೀರ್ ಬಾವಿ ಬೀಚ್ ಅಲ್ಲಿ ನಮ್ಮ ರಘು ಮಾವ ಅವರು ಐಸ್ ಕ್ರೀಮ್ ಸೇಲ್. ಯಾರಿಗೆಲ್ಲ ಬೇಕು ಅವರಿಗೆ ನಂಬರ್ ಕೊಡ್ತೀವಿ ಡಿಸ್ಕ್ರಿಪ್ಷನ್ ಅಲ್ಲಿ, ಹೋಗಿ ಅವರಿಗೆ ಐಸ್ ಕ್ರೀಮ್ ಬೇಕಂತ ಮೆಸೇಜ್ ಹಾಕಿ. ಅರೆ ಮತ್ತಿನ್ ಯಾರು ನಂಗಿಲ್ವಾ? ತಂಗಿಗೆ ಬಿಡಲ್ಲ. ನಿನ್ನ ಫ್ರೆಂಡ್ಸ್ ಯಾರು ಶಾಲಲ್ಲಿ? ಅಯ್ಯತ್ತ. ಅಯ್ಯತ್ತ ಅಯ್ಯತ್ತ ಹುಡುಗಿಯ ಹುಡುಗನ? ಅಯ್ಯತ್ತ ಹುಡುಗಿ ಅಲ್ಲ, ಹುಡುಗ ಹುಡುಗಿಯ ಹುಡುಗನ. ಹಾಗೆ ಈಗ ಈಗ ಹೇಳು, ಈಗ ಹೇಳು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಬೆಳಿಗ್ಗೆನೆ ನನ್ನ ಅಣ್ಣ ಶಿರಸಿ ಅಣ್ಣ ಎಲ್ಲ ಹೊರಟಿದ್ದಾರೆ ಶಿರಸಿಗೆ. ಈ ವಿಡಿಯೋ ನಿಮಗೆ ಯಾವಾಗ ಬರುತ್ತೆ ಗೊತ್ತಿಲ್ಲ, ಅಂದರೆ ವಿಡಿಯೋ ಆಗಿದ್ದು ಆಲ್ರೆಡಿ ಆಗಿದ್ದು ತುಂಬ ಇದೆ, ಸೊ ಅದು ಬರ್ತಾ ಇರ್ತದೆ. ಬಹುಶಃ ಈ ವಿಡಿಯೋ ಬರೋ ಹೊತ್ತಿಗೆ ಅವರು ತಲುಪಿ ಒಂದು ಎರಡು ದಿವಸ ಆಗ್ಬೋದು ಅಂದಾಜು, ಗೊತ್ತಿಲ್ಲ ಏನಂತ. ಸೊ ತುಂಬ ಬೇಜಾರಾಗ್ತಿದೆ, ಇಷ್ಟು ದಿವಸ ಒಟ್ಟಿಗೆ ಇದ್ವಿ, ಇವತ್ತು ಹೊರಡ್ತಾ ಇದ್ದಾರೆ. ಬೆಳಿಗ್ಗೆ 7:30 ಗಂಟೆಗೆ ಪುತ್ತೂರಿಂದ ಡೈರೆಕ್ಟ್ ಶಿರಸಿಗೆ ಬಸ್ ಇದೆ. ಸೊ ಎಲ್ಲ ಹೊರಟಿದ್ದಾರೆ. ಬಾಯ್ ಅಣ್ಣ, ಎಲ್ಲರಿಗೂ ಬಾಯ್ ಮಾಡಿ. ಸೊ ತಿಂಡಿ ತಿಂತಾ ಇದ್ದಾರೆ, ಇಡ್ಲಿ ಮತ್ತು ಸಾಂಬಾರು. ತಿಂದ್ಬಿಟ್ಟು ಕಾರಲ್ಲಿ ಬಸ್ ಸ್ಟ್ಯಾಂಡಿಗೆ ಬಿಡ್ತೀವಿ, ಆಮೇಲೆ ಅವರು ಶಿರಸಿಗೆ ಹೋಗ್ತಾರೆ. ಏನು ಶ್ರೀಶ ಇದ್ದಿಲ್ವಾ? ಶ್ರೀಶ ಇದ್ದಿಲ್ಲ, ಮತ್ತೆ ಅವನು ಹೊರಡುವಾಗ ತೋರಿಸ್ತೇನೆ ನಿಮಗೆ. ನನ್ನ ಹಸ್ಬೆಂಡು ಭಾರಿ ಬೇಜಾರದಲ್ಲಿ ಕೂತಿದ್ದಾರೆ, ಬೆಳಿಗ್ಗೆ ನಿದ್ದೆಯಿಂದ ಇದ್ದು ಕೂಗಿದಾರೆ. ಶ್ರೀಶ ಇನ್ನು ನಿದ್ದೆಯಲ್ಲೇ ಇದ್ದಾನೆ, ನಿದ್ದೆಯಲ್ಲೇ. ಪಾಪ ಅವನನ್ನು ನಿದ್ದೆನಲ್ಲೇ ಕರ್ಕೊಂಡು ಹೋಗ್ತಾರಂತೆ ಅನ್ಸುತ್ತೆ, ಬಾಯ್ ಮಾಡೋದಿಲ್ವಾ ಅಂತ. ಏನು ಇಡ್ಲಿನ ತಗೊಂಡಿದ್ದಾರೆ, ಬಸ್ಸಲ್ಲೇ ಇಡ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಶ್ರೀಶ ಇಲ್ಲ, ನಿದ್ದೆ.
ಶ್ರೀಶಾ ಶ್ರೀಶಾ ಬಾಯ್ ಮಾಡಲ್ವಾ ಶ್ರೀಶಾ ಶ್ರೀಶಾ ಬಾಯ್ ನಾನು ಚಿಕ್ಕವಳಿರ್ಬೇಕಾದ್ರೆ ಬೆಳಗ್ಗೆ ಬೆಳಗ್ಗೆ ಎದ್ದು ಬಸ್ಸಲ್ಲಿ ಹೋಗೋದು ಅಂತ ಹೇಳಿದ್ರೆ ತುಂಬಾನೇ ಇಷ್ಟ ನನಗೆ ನಿಮಗೂ ಇಷ್ಟನಾ ಅವಾಗೆಲ್ಲ ನಮಗೆ ಹೋಗಲಿಕ್ಕೆ ಸಿಗ್ತಾ ಇರಲಿಲ್ಲ ಅದು ಕಡಿಮೆ ಅದೇ ನಾನು ಚಿಕ್ಕವಳಿರ್ಬೇಕಾದ್ರೆ ಹಾಗೇನಾದ್ರೂ ಹೋಗೋದಿದ್ರೆ ಅಪ್ಪ ಕಾರ್ ಏನಾದರೂ ಮಾಡಿ ಕರ್ಕೊಂಡು ಹೋಗ್ತಾ ಇದ್ರು ಬಟ್ ಬಸ್ಸಲ್ಲಿ ಹೋಗುವಂತ ಅವಕಾಶ ಎಷ್ಟೋ ಸಲ ಇತ್ತು ಅವಾಗ ಅವಾಗ ತುಂಬಾ ಖುಷಿ ಆಗ್ತಾ ಇತ್ತು ಬೆಳಗ್ಗೆ ಬೆಳಗ್ಗೆ ಎದ್ದು ಹೋಗುದು ಎಲ್ಲೋ ಹೋಗುದು ಏನೋ ಸಡಗರ ಇವಾಗೆಲ್ಲ ಬಸ್ಸಲ್ಲಿ ಹೋಗುವಂತದ್ದು ಸ್ವಲ್ಪ ಕಮ್ಮಿ ಆದ್ರೂ ಒಮ್ಮೆ ಹೋಗುವ ಅಲ್ಲ ಎಲ್ಲಿಯಾದ್ರೂ ಬಸ್ಸಲ್ಲಿ ಟ್ರೈನಲ್ಲೆಲ್ಲ ಸೊ ಬಸ್ನಲ್ಲಿ ಕೂಡ ಹತ್ಕೊಂಡು ಹೋಗುದು ಅದೆಲ್ಲ ಒಂಥರ ಖುಷಿ ಏನೋ ಮಜಾ ಶ್ರೀಶನ್ ಭಾಷೆ ಮಜಾ ಆತು ಸೊ ಇನ್ನು ಸ್ವಲ್ಪ ದಿವಸ ತುಂಬಾ ಬೋರ್ ಆಗುತ್ತೆ ಅವರೆಲ್ಲ ಇಷ್ಟು ದಿವಸ ಇದ್ದು ಇದ್ದು ಇವಾಗ ಬೆಳಿಗ್ಗೆ ಹೋಗ್ತಾ ಇದ್ರಿ ಯಾಕಂದ್ರೆ ಹೋಗ್ಲೇಬೇಕು ಎಲ್ಲರಿಗೂ ಕೆಲಸ ಇರುತ್ತೆ ಏನ್ ಮಾಡಕ್ಕ ಆದ್ರೂ ಅವರು ಮೊನ್ನೆ ಹೋಗ್ಲಿಕ್ಕೆ ಹೊರಟವರನ್ನ ನಾವು ಮತ್ತೆ ಒಂದು ನಾಲ್ಕು ದಿವಸ ನಿಲ್ಲಿಸಿದ್ದೆವು ಸೊ ಖುಷಿ ಆಯ್ತು ತುಂಬಾ ಅಂದ್ರೆ ವರ್ಷದಲ್ಲಿ ಒಂದು ಅಥವಾ ಎರಡು ಸಲ ಆದ್ರೂ ಈ ರೀತಿ ಒಟ್ಟಿಗೆ ಇದ್ರೆ ಒಂದು ಖುಷಿ ಆಗುತ್ತೆ ಎಂತ ಅಶು ಆ ಅಶುಗೆ ಇನ್ನೂ ಅವರು ಸ್ವಲ್ಪ ದಿವಸ ಇರ್ಬೇಕು ಅಂತ ತುಂಬಾನೇ ಆಸೆ ಇತ್ತು ನಿನ್ನೇನು ಹೇಳ್ತಾ ಇದ್ದ ಇನ್ನು ಇರಿ ಇನ್ನು ಇರಿ ಅಂತ ಬಟ್ ಅವನಿಗೂ ಹುಷಾರಿರ್ಲಿಲ್ಲ ಹಾಗೆ ಸ್ಕೂಲಿಗೆ ರಜೆ ಮಾಡುವಾಗೆ ಆಗಿತ್ತು ಅವನಿಗೆ ಜಾಸ್ತಿ ಎಂಜಾಯ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಮೊನ್ನೆ ಎಲ್ಲ ಒಂದು ನಾಲ್ಕು ದಿವಸ ನಮ್ಮ ಶ್ರೀಶಾ ಇವತ್ತೇ ಮನೆಗೆ ಹೋಗ್ಬೋದ ಅಂತ ಕೇಳ್ತಾ ಇದ್ದಾನಂತೆ ಅವನಿಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿದೆ ನಮಗೂ ಹಾಗೇನೆ ಇನ್ನು ಅವನಿಗೆ ಹೇಳಿದ ಡೈಲಾಗ್ ಎಲ್ಲ ನೆನಪಾಗ್ತಾ ಇರ್ತದೆ ಬಿಟ್ಟಿಲ್ಲ ಅವನು ಬ್ಯಾಟ್ ಕೂಡ ಇವತ್ತು ಬಿಟ್ಟು ಹೋಗ್ತಾ ಇದ್ದಾನೆ ನಮ್ಮನ್ನು ಈಗ ಕೂಗ್ಲಿಕ್ಕೆ ಉಂಟು ನಾನು ಗಂಡನ ಮನೆಗೆ ಹೋಗುವಾಗ ಕೂಗ್ಲಿಲ್ಲ ಹಾಗೆ ಇನ್ನೀಗ ಅಣ್ಣ ತಂಗಿ ಮನೆಯಿಂದ ಹೋಗ್ತಾ ಇರುವಾಗ್ಲೂ ಕೂಗ್ಬಾರ್ದು ಅಂದ್ರೆ ಅಲ್ಲ ನಾ ಕೂಗಿದ್ದೇನೆ ಗಂಡನ ಮನೆಗೆ ಹೋಗುವಾಗ ನಾನು ಖುಷಿಯಲ್ಲಿ ಓಡಿಕೊಂಡು ಬಂದಿದ್ದಂತೆ ಇಷ್ಟು ದಿವಸ ಈ ಕಾರಲ್ಲಿ ಮನೆಯವರು ಎಲ್ಲರೂ ಜೊತೆಯಾಗಿ ಹೋಗ್ತಾ ಇದ್ರು ಇವತ್ತು ಎಂತ ಪ್ಲೇಸಿಗೆ ಹುಡುಕಾಡ್ತಾ ಇದ್ದೀವಿ ಎಲ್ಲಿ ಎಲ್ಲಿ ಕೂತ್ಕೊಳ್ಳೋದು ಅಂತ ಶಾಮನಿಗೆ ಜಾಗ ಇಲ್ಲಂತೆ ಎಲ್ಲ ಉಲ್ಟ ಪಲ್ಟಾಗಿದೆ ನಾವೆಲ್ಲರೂ ಶಿರ್ಸಿಗೆ ಹೊರಟ್ವಿ ನೋಡಿ ಎಲ್ಲರೂ ಕಾರಲ್ಲಿದ್ದಾರೆ ಇವರು ಶಿರಸಿಗೆ ಲುಂಗಿಲಿ ಹಾಗೆ ಶಿರಸಿ ಬಸ್ ಎಲ್ಲ ಕೇಳ್ಕೊಂಡಿದೀನಿ ಇವಾಗ ನಂಗೆ ಎಲ್ಲಿಯಾದ್ರೂ ಗಂಡನ ಜೊತೆ ಜಗಳ ಆದ್ರೆ ನಾನು ಶಿರಸಿಗೆ ಹೋಗುದು ಒಂದೇನೆ ಹೇಳ್ತಾ ಇದ್ದೆ ಅದಕ್ಕೆ ಅಲ್ಲ ಅವ್ರು ಹೇಳ್ತಾ ಇದ್ರು ಮೊದಲು ಗೇಟಿಂದ ಹೊರಗೆ ಹೋಗಿ ಪುತ್ತೂರು ಬಸ್ ಸ್ಟ್ಯಾಂಡಿಗೆ ಮೊದಲು ಹೋಗ್ಲಿಕ್ಕೆ ಕಲಿ ಅಂತ ನನಗೆ ಯಾವ ರೂಟ್ ಎಲ್ಲ ಗೊತ್ತಾಗುದಿಲ್ಲ ಅಂತ ಹೇಳಿ ಹಾಸ್ಯ ಮಾಡ್ತಾ ಇದ್ರು ಹಾಗೆ ಈಗ ಶಿರಸಿಗೆ ಹೇಗೆ ಬಸ್ ಅಲ್ಲಿ ಹೇಗೆಲ್ಲ ಅಣ್ಣ ಹೋಗ್ತಾನೆ ಅದೆಲ್ಲ ನೋಡ್ಕೊಂಡು ಗಣಪತಿ ಜಾಂಡ ಉರಿದ್ದ ಕಳ್ತೀವಿ
ಭವ್ಯನಿಗೆ ತುಂಬಾ ಚಿಂತೆ ಆಗ್ತಾ ಇದೆ. ಯೂಟ್ಯೂಬ್ ಅಲ್ಲಿ ನೋಡಿದವರೆಲ್ಲ ತುಂಬಾ ದಿನ ನಾವು ಉಳ್ಕೊಂಡ್ವಿ ಅಂತ ಹೇಳ್ಬಹುದು ಅಂತ. ಆಕ್ಚುಲಿ ಇವರು ಹೋದ್ರು ವಿಡಿಯೋ ಬರ್ಬಹುದು, ಅಂದ್ರೆ ವಿಡಿಯೋ ಶೂಟ್ ಮಾಡಿ ಇಟ್ಕೊಂಡಿರ್ತೀವಿ, ಅದು ಅಪ್ಲೋಡ್ ಆಗುವಾಗ ಅಂದ್ರೆ ದಿನ ಅಪ್ಲೋಡ್ ಆಗುತ್ತಲ್ಲ, ಎಷ್ಟು ದಿನ ಆಗುತ್ತೆ ಗೊತ್ತಿಲ್ಲ ಫೈನಲ್ ವಿಡಿಯೋ ಬರುವಾಗ. ಸೊ ಅವ್ರು ಬರೋದು ಯಾವಾಗಲೋ ಏನೋ, ಹಾಗೆ ನಾವೇ ಜಾಸ್ತಿ ಒತ್ತಾಯ ಮಾಡಿಸಿ ಅವರನ್ನು ಮತ್ತೆ ಒಂದು 4 ದಿವಸ ಉಳಿಸ್ಕೊಂಡಿದ್ವಿ. ರೀಚ್ ಆಯಿತು ಬಸ್ ಸ್ಟ್ಯಾಂಡ್. ಸೊ ನಾವು ಒಮ್ಮೆ ಬಸ್ಸಲ್ಲಿ ಹೋಗ್ತೀವಿ ಅಲ್ಲ ಅಲ್ಲಿಗೆ ಹೇಳುದು, ಆದರೆ ಅಲ್ಲಿ ತಿರ್ಗಡಕ್ಕೆ ಕಾರ್ ಬೇಕಲ್ಲ, ಅದೇ ಕಷ್ಟ ಆಗುತ್ತೆ. ಬರುವಾಗಲೂ ಆಗ್ತಾ ಇದೆ ಅಣ್ಣನ ಬಸ್ ಬಂತ ಅಂತ, ಒಂದು 5 ನಿಮಿಷ ಅವ್ರು ಇಲ್ಲಿ ಇದ್ರೆ ಒಳ್ಳೇದಿತ್ತು ಅಂತ ಅನಿಸ್ತಾ ಇದೆ. ಶೇಷ ಇಷ್ಟು ಡಲ್ ನಾನು ಯಾವತ್ತೂ ನೋಡ್ಲಿ ಮುಖ ಕೂಡ ಕೊಡುದಿಲ್ಲ. ಸರಿ ಅಣ್ಣ ಬಾಯ್. ಓಕೆ ಲೆಕ್ಕ ಇಟ್ಕೊಳ್ಳೋದಿಲ್ಲ. ನೀ ದುಡ್ಡು ಕೊಟ್ಟಿದ್ದೀನಿ, ನಾ ಬರುದೇ ಬಸ್ ಅಲ್ಲಿ. ಅಮೂಲ್ಯವಾದ ಸಂಪಾದನೆ ಅಂತ ಹೇಳಿದ್ರೆ ಪ್ರೀತಿ. ಈ ಪ್ರೀತಿಯನ್ನು ಸಂಪಾದನೆ ಮಾಡಿಕೊಂಡಾಗ ದೇವರು ನಮಗೆ ಸಕಲ ಸೌಭಾಗ್ಯವನ್ನು ಕೊಡ್ತಾನೆ. ಸೊ ಎಲ್ಲರೂ ಪ್ರೀತಿ ಮಾಡೋದನ್ನು ಕಲಿರಿ, ಕೊನೆಗುಳಿಯೋದು ಪ್ರೀತಿ ಮಾತ್ರ ಅಂತ ಹೇಳ್ತಾ ಇವತ್ತಿನ ನನ್ನ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸ್ಟೇ ಸೇಫ್, ಟೇಕ್ ಕೇರ್, ಬಾಯ್.